ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಬಹಳ ಸಮಯದ ನಂತರ ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಾನೊಂದು 3 ವರ್ಷದ ಹಿಂದೆ ಈ ಸಿನಿಮಾವನ್ನು ಬ್ಯಾಂಗ್ಳೂರು ಫಿಲ್ಮ್ ಫೆಸ್ಟಿವಲಲ್ಲಿ ನೋಡಿದೆ, ಇಲ್ಲಿ ಆರ್ಯನ್ ಮಾಲಲ್ಲಿ. ಆವಾಗ ನನಗೆ ಯಾರು ಏನಂತ ಗೊತ್ತಿರಲಿಲ್ಲ, ಸಿದ್ದೇಶ್ ಅವ್ರ ಬಗ್ಗೆ ಜಾಸ್ತಿ ಗೊತ್ತಿರಲಿಲ್ಲ. ಸಿನಿಮಾ ನೋಡಿದೆ, ಇಷ್ಟ ಆಯಿತು. ಅದಕ್ಕೆ ಎರಡು ಕಾರಣ. ಒಂದು, ಈ ಸಿನಿಮಾದಲ್ಲಿ ಕನ್ನಡದ ಜೊತೆಗೆ ಅಲ್ಲಲ್ಲಿ ಮಲಯಾಳಂ ಡೈಲಾಗ್, ಒಂದೆರಡು ಕೊಂಕಣಿ ಡೈಲಾಗು. ಒಂಥರ ನಮ್ಮ ನನ್ನ ಊರು ಮಂಗಳೂರಿಗೆ, ನನ್ನ ನೇಟಿವ್ಗೆ ಅದು ಹತ್ತಿರ ಅನ್ನಿಸ್ತಾ ಇತ್ತು. ಭಾಷೆನೂ ಅದೇ ಥರ ಇತ್ತು. ಕಲಾವಿದರು ನನಗೆ ಭಾಳ ಇಷ್ಟ ಆಗಿದ್ದು, ಎಲ್ಲ ಹೊಸ ಕಲಾವಿದರು, ಯಾರು ದೊಡ್ಡ ಸ್ಟಾರ್ ಇಲ್ಲ, ದೊಡ್ಡ ಹೀರೋಯಿನ್ ಇಲ್ಲ. ಆಗಲೇ ನಮ್ಮ ನಿರೂಪಕಿಯವರು ಹೇಳಿದಾಗ ಕಂಟೆಂಟ್ ಭಾಳ ಮುಖ್ಯ ಅನ್ನಿಸ್ತು. ನನಗೆ ಕತೆ ಸ್ವಲ್ಪ ಮರ್ತೋಗಿದ್ದೀನಿ, ನಾನು 3 ವರ್ಷದ ಹಿಂದೆ ನೋಡಿದ್ದು. ಅವತ್ತು ಫೆಸ್ಟಿವಲ್ ಟೈಮಲ್ಲಿ ತುಂಬ ಒಂದು ಹತ್ರ 70-80 ಸಿನಿಮಾ ನೋಡಿದ್ದೆ. ನನಗೆ ಕತೆ ಎಕ್ಸಾಕ್ಟ್ ನೆನಪಿಲ್ಲ, ಬಟ್ ಸಿನಿಮಾ ನೋಡುವಾಗ ಹೊಟ್ಟೆ ತುಂಬ ನಕ್ಕಿದ್ದೀನಿ ನಾನು, ತುಂಬ ರಿಲ್ಯಾಕ್ಸ್ ಮೂಡಿಗೆ ತೊಗೊಂಡೋಗಿದ್ದೀನಿ ಸಿನಿಮಾ. ಮತ್ತು ಇವ್ರ ಬಗ್ಗೆ ನಾನು ಸ್ವಲ್ಪ ಎನ್ಕ್ವೈರಿ ಮಾಡಿದೆ, ಯಾರು ಏನು ಅಂತ. ಇವರು ನನಗೆ ಗೊತ್ತಿರೋ ಪ್ರಕಾರ, ಒಂದು ಮೊಟ್ಟೆ ಕತೆ ಸಿನಿಮಾ ಸ್ಟಾರ್ಟ್ ಆದಾಗ ಆ ತಂಡದಲ್ಲಿ ಡೈರೆಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡಿದರು. ಆಮೇಲೆ ಇತ್ತೀಚೆಗೆ ನೋಡಿದರೆ ಇವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಸುಮಾರು 5-6 ಜನ ಕಲಾವಿದರು ಕಾಂತಾರ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಆ ಮಂಗಳೂರಿನ ಆ ಪ್ರತಿಭೆ, ಅಲ್ಲಿಯ ಲೋಕಲ್ ಪ್ರತಿಭೆಗೆ ಅವಕಾಶ ಕೊಟ್ಟಂಥ ಒಂದು ಕೀರ್ತಿ ಇವರಿಗೆ ಸಲ್ಲಬೇಕು. ಬಹುಶಃ ಆ ಕಾರಣದಿಂದ ಇವತ್ತು ಅಲ್ಲಿಯ ಕಲಾವಿದರಿಗೆ ಕನ್ನಡ ಚಿತ್ರರಂಗದಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ತಾ ಇದೆ. ಒಬ್ಬ ಪತ್ರಕರ್ತನಾಗಿ ಹೀಗಾಗಿ ಒಬ್ಬ ಹೊಸ ಕಂಟೆಂಟ್ ಮತ್ತು ಹೊಸ ಕಲಾವಿದರನ್ನು ಆಯ್ಕೆ ಮಾಡಿ ಸಿನಿಮಾ ಮಾಡುವ ಸಾಧನೆಗೆ ಕೈ ಹಾಕಿದಾಗ ಒಂದು ಸಣ್ಣ ಸಪೋರ್ಟ್ ಮಾಡೋದು ಒಂದು ನನ್ನ ಧರ್ಮ ಅಂತ ನನಗೆ ಅನಿಸ್ತು. ಹಾಗಾಗಿ ಮೊನ್ನೆ ಇವರು ಮತ್ತು ನಿರ್ಮಾಪಕ ನರೇಶ್ ಶೆಣಿಯವರು ಕೇಳಿದಾಗ, ಅವರು ನನಗೆ ನಮ್ಮ ಕುಟುಂಬಕ್ಕೆ ತುಂಬ ಬೇಕಾದವರು, ಅವರು ಕೇಳಿದಾಗ ನಾನು ಬರ್ತೀನಿ ಅಂತ ಹೇಳಿದೆ. ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಹೊಸ ಅಲೆಯ, ಅಂದರೆ ಸ್ಟಾರ್ಡಮ್ ಇಲ್ಲದಂತಹ ಅನೇಕ ಚಿತ್ರಗಳು ಜನಪ್ರಿಯಗೊಂಡಿದೆ, ಪ್ರೇಕ್ಷಕರಿಂದಲೂ ವಿಮರ್ಶಕರಿಂದಲೂ ಮೆಚ್ಚುಗೆ ಪಡೆದಿದೆ. ಅಂಥ ಸಾಲಿಗೆ ಈ ಚಿತ್ರ ಸಾಗಲಿ, ಅವರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಜೊತೆಗೆ ಜಿಯೋ ಬೇಬಿ ಅವ್ರು ಬಂದಿದ್ದು ಬಹಳ ಖುಷಿಯಾಯಿತು. ನೋಡಿ ಎಷ್ಟು ಸಿಂಪಲ್ ಆಗಿದ್ದಾರೆ, ಅಷ್ಟು ದೊಡ್ಡ ಡೈರೆಕ್ಟರ್ ಅವರು, ಲುಕ್ಸ್ ವೆರಿ ಏನು ಹಂಬಲ್ ಆ್ಯಂಡ್ ಸಿಂಪಲ್. ಬಹುಶಃ ಅದು ಅವರ ಎಸೆಟ್ ಅಂತ ನಾನು ಭಾವಿಸ್ತೀನಿ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ, ಆಲ್ ದ ವೆರಿ ಬೆಸ್ಟ್. ಹಾಗೆ ಸಿದ್ದೇಶ್ ಅವರು ಮೊದಲನೇ ಸಿನಿಮಾ ರಿಲೀಸಿಗೆ ತುಂಬ ಕಷ್ಟಪಟ್ಟಿದ್ದಾರೆ. ಈಗ ಇನ್ನೇನು ಒಂದು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಬಹುಶಃ ಅದಾದ ನಂತರ ನಿಮ್ಮ ಮುಂದಿನ ಯೋಜನೆಗಳು ಕನಸುಗಳು ಕೂಡ ನೆರವೇರಲಿ ಅಂತ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.